ಸ್ನೇಹಿತರೆ ಎಲ್ಲರಿಗೂ MGN ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸರ್ಕಾರದಿಂದ ಪ್ರೈಸ್ ಮನಿ ಸ್ಕಾಲರ್ಶಿಪ್ ಗೆ ಅರ್ಜಿಯನ್ನ ಸಲ್ಲಿಸಬೇಕು ಅಂತ ಕಾಯ್ತಾ ಇದ್ದಂತಹ ವಿದ್ಯಾರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಪ್ರೈಸ್ ಮನಿ ಸ್ಕಾಲರ್ಶಿಪ್ ಬಗ್ಗೆ ಒಂದು ಹೊಸದಾಗಿ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಇವಾಗ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ. ಪ್ರೈಸ್ ಮನಿಗೆ ನೀವು ಇಲ್ಲಿ ನೋಡ್ತಿರ್ಬೋದು, ಸಮಾಜ ಕಲ್ಯಾಣ ಇಲಾಖೆಯ ಒಂದು ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ. ಇಲ್ಲಿ ನೀವು ನೋಡ್ತಿರ್ಬೋದು ಪ್ರೋತ್ಸಾಹನ ಆನ್ಲೈನ್ ಅರ್ಜಿ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ. ಇಲ್ಲಿ ಕೆಲವೊಂದಿಷ್ಟು ಬದಲಾವಣೆಯನ್ನ ಮಾಡಿದ್ದಾರೆ. ಆ ಒಂದು ಬದಲಾವಣೆ ಏನು ಅಂತ ಹೇಳ್ತೀನಿ. ಇಲ್ಲಿ ಮೊದಲನೇದಾಗಿ ವೆಬ್ಸೈಟ್ ಅನ್ನ ಚೇಂಜ್ ಮಾಡಿದ್ದಾರೆ, ಅರ್ಜಿ ಸಲ್ಲಿಸುವಂತಹ ವೆಬ್ಸೈಟ್ ಅನ್ನ ಚೇಂಜ್ ಮಾಡಿದ್ದಾರೆ. ಹಾಗೇನೆ ಅದರ ಜೊತೆಯಲ್ಲಿ ಈಗ SSLCಗೂ ಕೂಡ ಪ್ರೈಸ್ ಮನಿ ಕೊಡಬಹುದು. ಕನ್ಫರ್ಮೇಶನ್ ಇಲ್ಲ, ಇಲ್ಲಿ ಪೋಸ್ಟ್ ಮೆಟ್ರಿಕ್ ಕೊಡ್ತಾರೆ ಅಂದ್ರೆ ಸೆಕೆಂಡ್ PC ಆಗಿರುವಂತವ್ರಿಗೆ, ಪಾಲಿಟೆಕ್ನಿಕ್ ಆಗಿರುವಂತದ್ದೇ, UG ಅಂದ್ರೆ ಅಂಡರ್ ಗ್ರಾಜ್ಯುಯೇಟ್ ಮತ್ತೆ ಪೋಸ್ಟ್ ಗ್ರಾಜ್ಯುಯೇಟ್ ಆಗಿರುವಂತವ್ರಿಗೆ ಸ್ಕಾಲರ್ಶಿಪ್ ಪ್ರತಿ ವರ್ಷನೂ ಕೂಡ ಕೊಡ್ತಾರೆ. ಬಟ್ SSLC ಕೊಡ್ತಾ ಇರಲಿಲ್ಲ, 2021 ಕೊಟ್ಟಿದ್ರು. ಸೊ ಅದಾದ್ಮೇಲೆ ಕೊಟ್ಟಿರ್ಲಿಲ್ಲ. ಸೊ ಇವಾಗ SSLCನೂ ಕೂಡ ಕೊಡುವಂತ ಸಾಧ್ಯತೆ ಇದೆ, ಬಟ್ ಇನ್ನು ಕನ್ಫರ್ಮೇಶನ್ ಇಲ್ಲ. ಸೊ ಯಾಕೆ ಈ ರೀತಿಯಾಗಿ ಹೇಳ್ತಾ ಇದ್ದೀನಿ ಅಂತ ನೋಡೋದಾದ್ರೆ, ಇಲ್ಲಿ ನೀವು ನೋಡ್ತಿರ್ಬೋದು ಇಲ್ಲಿ ಹೊಸ ಒಂದು ವೆಬ್ಸೈಟ್. ಈ ವೆಬ್ಸೈಟ್ ಬಗ್ಗೆ ಹೇಳ್ತೀನಿ ನಿಮ್ಗೆ. ಇಲ್ಲಿ ಸ್ಕೀಮ್ಸ್ ಅಲ್ಲಿ ಸೆಲೆಕ್ಟ್ ಮಾಡ್ಕೊಂಡ್ರೆ ಇಲ್ಲಿ SSLC ಅಂತಾನು ಕೂಡ ಇದೆ, ಮತ್ತೆ ಪೋಸ್ಟ್ ಮೆಟ್ರಿಕ್ ಅಂತಾನು ಕೂಡ ಇದೆ. ಸೊ ಹಾಗಾಗಿ SSLCಗೂ ಕೂಡ ಕೊಡುವಂತಹ ಸಾಧ್ಯತೆ ಇದೆ, ಅಂದ್ರೆ ಪ್ರೈಸ್ ಮನಿಯನ್ನ ಕೊಡುವಂತ ಸಾಧ್ಯತೆ ಇದೆ. ಸೊ ಹಾಗಾದ್ರೆ SSLCಗೆ ಪ್ರೈಸ್ ಮನಿ ಕೊಟ್ರೆ ಎಷ್ಟು ಪರ್ಸೆಂಟೇಜ್ ಇರಬೇಕು, ಎಷ್ಟು ಅಮೌಂಟ್ ಅನ್ನ ಕೊಡ್ತಾರೆ ಅದನ್ನು ಕೂಡ ಹೇಳ್ತೀನಿ. ಸೊ ಹಾಗೇನೆ ಇಲ್ಲಿ ಸೆಕೆಂಡ್ PC ಆದಂತವ್ರಿಗೆ ನಿಮ್ಗೆಲ್ಲ ಗೊತ್ತೇ ಇದೆ, ಸೆಕೆಂಡ್ PC ಆದಂತವ್ರಿಗೆ ಇಲ್ಲಿ 20,000 ಪ್ರೈಸ್ ಮನಿ ಸಿಗುತ್ತೆ. ಹಾಗೇನೆ 3 years ಪಾಲಿಟೆಕ್ನಿಕ್ ಆಗಿರುವಂತವ್ರಿಗೆ, ಡಿಪ್ಲೊಮಾ ಆಗಿರುವಂತವ್ರಿಗೆ 20,000 ಸಿಗುತ್ತೆ, ಮತ್ತೆ ಡಿಗ್ರಿ ಆಗಿರುವಂತವ್ರಿಗೆ 25,000 ಸಿಗುತ್ತೆ, ಮತ್ತೆ ಎನಿ ಪೋಸ್ಟ್ ಗ್ರಾಜ್ಯುಯೇಟ್ PG ಎನಿ ಪೋಸ್ಟ್ ಗ್ರಾಜ್ಯುಯೇಟ್ ಲೈಕ್ MA MSc, ಸೊ ಈ ತರ MCOM, ಸೊ ಈ ರೀತಿ ಆಗಿರುವಂತವ್ರಿಗೆ 30,000 ಪ್ರೈಸ್ ಮನಿ ಅಂದ್ರೆ ಉಚಿತವಾಗಿ ಸಹಾಯಧನ ಅಂದ್ರೆ ಪ್ರೋತ್ಸಾಹಧನ ಸಿಗುತ್ತೆ. ನೆಕ್ಸ್ಟ್ ಅಗ್ರಿಕಲ್ಚರ್, ಇಂಜಿನಿಯರಿಂಗ್, ವೆಟರ್ನರಿ ಮತ್ತೆ ಮೆಡಿಸಿನ್ ಈ ಕೋರ್ಸ್ ಗಳಲ್ಲಿ ಅಂದ್ರೆ ಈ ಡಿಪಾರ್ಟ್ಮೆಂಟ್ ಅಲ್ಲಿ ಓದುತ್ತಿರುವಂತವ್ರಿಗೆ, ಒಂದು ಓದಿ ಪಾಸ್ ಆಗಿರುವಂತವ್ರಿಗೆ 35,000 ಪ್ರೈಸ್ ಮನಿ ಅಂದ್ರೆ ಪ್ರೋತ್ಸಾಹಧನ ಸಿಗುತ್ತೆ. ಸೊ ಹಾಗಾದ್ರೆ ಇದ್ರ ಬಗ್ಗೆ ಇರುವಂತಹ ಕಂಪ್ಲೀಟ್ ಆಗಿರುವಂತಹ ಡೀಟೇಲ್ಸ್ ಅನ್ನ ತಿಳಿಸ್ಕೊಡ್ತೀನಿ. ಇಲ್ಲಿ ವೆಬ್ಸೈಟ್ ಅನ್ನು ಕೂಡ ಚೇಂಜ್ ಮಾಡಿರುವಂತದ್ದು, ಕೆಲವೊಂದಿಷ್ಟು ಬದಲಾವಣೆಯನ್ನ ಮಾಡಿದ್ದಾರೆ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ. ಸೊ ವಿಡಿಯೋ ನೋಡೋದಕ್ಕಿಂತ ಮುಂಚೆ, ಕಂಟಿನ್ಯೂ ಮಾಡೋದಕ್ಕಿಂತ ಮುಂಚೆ, ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಉಚಿತವಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಡಿ ಸ್ನೇಹಿತರೆ, ವಿಡಿಯೋವನ್ನ ಕಂಟಿನ್ಯೂ ಮಾಡೋಣ. ಓಕೆ ಸ್ನೇಹಿತರೆ, ಪೋಸ್ಟ್ ಮೆಟ್ರಿಕ್ ಸ್ಟೂಡೆಂಟ್ಸ್ ಗಳಿಗೆ ಯಾರ್ಯಾರಿಗೆ ಎಷ್ಟೆಷ್ಟು ಸಿಗುತ್ತೆ ಅಂತ ನಿಮ್ಗೆ ಹೇಳಿದೆ. ಹಾಗಾದ್ರೆ SSLCಗೆ ಎಷ್ಟು ಸಿಗ್ಬೋದು ಅಂತ ನೋಡೋದಾದ್ರೆ, ಇಲ್ಲಿ ನೀವು ನೋಡ್ತಿರ್ಬೋದು 60% ಮೇಲ್ಪಟ್ಟು ಯಾರು ಮಾರ್ಕ್ಸ್ ಅನ್ನ ತಗೊಂಡಿರ್ತಾರೆ, ಅಂದ್ರೆ 60% ಗಿಂತ ಹೆಚ್ಚಿಗೆ ಇರಬೇಕು, 60% ಅಥವಾ ಹೆಚ್ಚಿಗೆ ಇರಬೇಕು. ಸೊ ಓಕೆನಾ, ಸೊ 60% ಗಿಂತ ಹೆಚ್ಚಿಗೆ ಇರುವಂತವ್ರಿಗೆ SSLCಗೂ ಕೂಡ ಇಲ್ಲಿ ಪ್ರೈಸ್ ಮನಿ ಕೊಡುವಂತ ಸಾಧ್ಯತೆ ಇದೆ. ಯಾಕೆ ಅಂತಂದ್ರೆ ಇಲ್ಲಿ ವೆಬ್ಸೈಟ್ ಅಲ್ಲಿ ಆ ಒಂದು ಆಪ್ಷನ್ ಅನ್ನು ಕೂಡ ಇನ್ಕ್ಲೂಡ್ ಮಾಡಿದ್ದಾರೆ, ನಿಮ್ಗೆ ಅವಾಗಲೇ ತೋರಿಸ್ತಾ ಇಲ್ಲಿ ನೀವು ನೋಡ್ತಿರ್ಬೋದು SSLC ಕೂಡ ಇನ್ಕ್ಲೂಡ್ ಮಾಡಿದ್ದಾರೆ. ಸೊ ಹಾಗಾಗಿ SSLCಗೂ ಕೂಡ ಪ್ರೈಸ್ ಮನಿ ಸಿಗುವಂತ ಸಾಧ್ಯತೆ ಇದೆ. ಸೊ ಹಾಗಾದ್ರೆ ಎಷ್ಟು ಸಿಗ್ಬೋದು ಅಂತ ನೋಡಿದ್ರೆ, ನೀವು ಇಲ್ಲಿ ನೋಡ್ತಿರ್ಬೋದು 60% ಇಂದ 75% ಅಂದ್ರೆ 74.99% ಒಳಗಡೆ ಯಾರು ತಕೊಂಡಿರ್ತಾರೆ, ಸೊ ಅಂತವ್ರಿಗೆ 7,500 ಅಥವಾ 7,000 ಸಿಗುವಂತ ಸಾಧ್ಯತೆ ಇರುತ್ತೆ. ಸೊ ನಾನು ಹಿಂದೆ ಯಾವ ರೀತಿ ಕೊಡ್ತಿದ್ರಲ್ಲ ಆ ರೀತಿಯಾಗಿ ಹೇಳ್ತಾ ಇದೀನಿ. ಮುಂದಿನ ದಿನಗಳಲ್ಲಿ ಏನ್ ಬೇಕಾದ್ರೂ ಕೂಡ ಬದಲಾವಣೆಯನ್ನ ಮಾಡಬಹುದು, ಜಾಸ್ತಿನೂ ಕೂಡ ಮಾಡಬಹುದು ಅಥವಾ ಕಡಿಮೆನೂ ಕೂಡ ಮಾಡಬಹುದು. ಸೊ ಅಥವಾ ನೀವೇ ಅಂದ್ರೆ SSLC ಅವರು 75% ಗಿಂತ ಹೆಚ್ಚಿಗೆ ಮಾರ್ಕ್ಸ್ ಅನ್ನ ತಗೊಂಡಿದ್ದಾರೆ, ಅಂದ್ರೆ 75% ಗಿಂತ ಹೆಚ್ಚಿನ ಅವರು ಮಾರ್ಕ್ಸ್ ಇತ್ತು ಅಂದ್ರೆ, ಸೊ ಅಂತವ್ರಿಗೆ 15,000 ಪ್ರೈಸ್ ಮನಿ ಸಿಗುತ್ತೆ. ಸೊ ಓಕೆನಾ, ಸೊ ಇದು SSLC ಬಗ್ಗೆ ಇರುವಂತಹ ಒಂದು ಹೊಸದಾಗಿ ಅಪ್ಡೇಟ್. ಸೊ ಓಕೆನಾ, SSLC ಪ್ರೈಸ್ ಮನಿ ಬಿಡ್ತಾರಾ ಇಲ್ಲುವಂತದ್ದು ನಿಮ್ಗೆ ಮುಂದಿನ ದಿನಗಳಲ್ಲಿ ಕನ್ಫರ್ಮ್ ಮಾಡ್ತೀನಿ. ಆದ್ರೆ ಇಲ್ಲಿ ನಿಮ್ಗೆ ಪೋಸ್ಟ್ ಮೆಟ್ರಿಕ್ ಕೊಡ್ತಾರೆ. ಪೋಸ್ಟ್ ಮೆಟ್ರಿಕ್ ಯಾವ್ದು ಅಂತ ನಿಮ್ಗೆ ಯಾವಾಗಲೇ ಹೇಳಿದೆ. ಸೊ ಇಲ್ಲಿ ನೋಡ್ತಿರ್ಬೋದು ಸೆಕೆಂಡ್ PC, ಡಿಪ್ಲೊಮಾ, ಪಾಲಿಟೆಕ್ನಿಕ್ ಮತ್ತೆ PG, UG ಮತ್ತೆ ಈ ರೀತಿಯಾಗಿರುವಂತಹ ಇಂಜಿನಿಯರಿಂಗ್, ವೆಟರ್ನರಿ, ಅಗ್ರಿಕಲ್ಚರ್, ಸೊ ಈ ರೀತಿಯಾಗಿರುವಂತಹ ಕೋರ್ಸ್ ಗಳಿಗೆ ಪ್ರತಿ ವರ್ಷನೂ ಕೂಡ ಕೊಡ್ತಾರೆ, ಈ ವರ್ಷನೂ ಕೂಡ ಕೊಡ್ತಾರೆ. ಸೊ ಅದೇ ರೀತಿಯಾಗಿ ಇಲ್ಲಿ ನೀವು ನೋಡ್ತಿರ್ಬೋದು ಪ್ರೋತ್ಸಾಹನ ಆನ್ಲೈನ್ ಅರ್ಜಿನೂ ಕೂಡ ಇಲ್ಲಿ ಹೊಸದಾಗಿ ಒಂದು ಅಪ್ಡೇಟ್ ಅನ್ನು ಕೂಡ ಬಿಟ್ಟಿರುವಂತದ್ದು ವೆಬ್ಸೈಟ್ ನಲ್ಲಿ. ಆದ್ರೆ ಇಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಏನ್ ಬದಲಾವಣೆ ಅಂತಂದ್ರೆ, ನೀವು ಇಲ್ಲಿ ನೋಡ್ತಿರ್ಬೋದು, ಸೊ ಇದು ಪ್ರೋತ್ಸಾಹನ ಅಂತ ಕ್ಲಿಕ್ ಮಾಡ್ಕೊಂಡ್ರೆ, ಸೊ ಈ ರೀತಿಯಾಗಿ ಪೇಜ್ ಓಪನ್ ಆಗ್ತಿದೆ, ಓಪನ್ ಆಗ್ತಿದೆ. ಮೊದಲು ಈ ರೀತಿ ಆಗಿರುವಂತಹ ಪೇಜ್ ಓಪನ್ ಆಗೋದು, ಇಲ್ಲಿ ಲಾಸ್ಟ್ ಡೇಟ್ ಎಲ್ಲಾನು ಕೂಡ ಕೊಡೋದು. ಬಟ್ ಈ ಬಾರಿ ಸೊ ಈ ರೀತಿ ಆಗಿರುವಂತಹ ಒಂದು ಹೊಸ ವೆಬ್ಸೈಟ್ ಅನ್ನ ತಂದಿದ್ದಾರೆ ಅಂತ ಹೇಳ್ಬೋದು. ನೀವು ಇಲ್ಲಿ ನೋಡ್ತಿರ್ಬೋದು ಈ ರೀತಿ ಆಗಿರುವಂತಹ ಒಂದು ಹೊಸ ವೆಬ್ಸೈಟ್ ಅನ್ನ ತಂದಿದ್ದಾರೆ ಅಂತಾನೆ ಹೇಳ್ಬೋದು. ಇಲ್ಲಿ ನೋಡ್ತಿರ್ಬೋದು ರಿಜಿಸ್ಟರ್ ಅಂಡ್ ಅಪ್ಲೈ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ. ಸೊ ಈ ಒಂದು ವೆಬ್ಸೈಟ್ ಮುಖಾಂತರ ನೀವು ಹೊಸ ಒಂದು ವೆಬ್ಸೈಟ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಇನ್ನು ಮುಂದೆ ನೀವು ಪ್ರೈಸ್ ಮನಿಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂತಂದ್ರೆ, ಇಲ್ಲಿ ನೋಡ್ತಿರ್ಬೋದು ರಿಜಿಸ್ಟರ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ. ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ಸ್ಕೀಮ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ. ನೀವೇನಾದ್ರೂ SSLCಗೆ ಅರ್ಜಿನ ಸಲ್ಲಿಸಬೇಕು ಅಂತಂದ್ರೆ SSLC ಮೇಲೆ ಕ್ಲಿಕ್ ಮಾಡ್ಕೋಬೇಕು, ಅಥವಾ ನೀವೇನಾದ್ರೂ ಪೋಸ್ಟ್ ಮೆಟ್ರಿಕ್, ಸೆಕೆಂಡ್ PC, ಪೋಸ್ಟ್ ಗ್ರಾಜ್ಯುಯೇಟ್, ಅಂಡರ್ ಗ್ರಾಜ್ಯುಯೇಟ್,
ಅಥವಾ ಪಾಲಿಟೆಕ್ನಿಕ್ ಮಾಡ್ತೀರಾ ಅಂತ ನೀವು ಪೋಸ್ಟ್ ಮೆಟ್ರಿಕ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಇದ್ರ ಬಗ್ಗೆ ಇವಾಗ ಅರ್ಜಿಯನ್ನು ಸಲ್ಲಿಸೋದು ಹೇಗೆ ಅಂತ ನಿಮ್ಗೆ ಏನು ತಿಳಿಸ್ಕೊಳೋದಕ್ಕೆ ಹೋಗೋದಿಲ್ಲ, ಬಟ್ ನಿಮ್ಗೆ ಇಲ್ಲಿ ಸಿಂಪಲ್ ಆಗಿ ಹೇಳ್ತಾ ಹೋಗ್ತೀನಿ. ಅರ್ಜಿ ಸಲ್ಲಿಸೋದು ಹೇಗೆ ಅಂತ ನಿಮ್ಗೆ ವಿಡಿಯೋ ಬೇಕು ಅಂತಂದ್ರೆ ಕಾಮೆಂಟ್ ಮುಖಾಂತರ ತಿಳಿಸಿ. ಸೊ ಹೆಚ್ಚಿಗೆ ಕಾಮೆಂಟ್ ಬಂದ್ರೆ ಅದ್ರ ಬಗ್ಗೆ ಒಂದು ವಿಡಿಯೋವನ್ನ ಮಾಡ್ತೀನಿ. ಸೊ ಓಕೆನಾ? ಸೊ ಹಾಗಾಗಿ ಕಾಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಸೊ ಅರ್ಜಿ ಸಲ್ಲಿಸೋದು ಹೇಗೆ ಅಂತ ನಿಮ್ಗೆ ಪ್ರಾಕ್ಟಿಕಲ್ ಆಗಿ ಬೇಕು ಅಂತಂದ್ರೆ. ಸೊ ಓಕೆನಾ? ಸೊ ಇಲ್ಲಿ ಲಾಸ್ಟ್ ಡೇಟ್ ಅನ್ನು ಕೂಡ ಏನು ಕೊಟ್ಟಿಲ್ಲ, ಇಲ್ಲಾಗಿದ್ರೆ ಲಾಸ್ಟ್ ಡೇಟ್ ಅನ್ನ ಕೊಡೋರು ಇಲ್ಲಿ ಲಾಸ್ಟ್ ಡೇಟ್ ಮೆನ್ಷನ್ ಮಾಡೋರು, ಬಟ್ ಇನ್ನೂ ಕೂಡ ಇಲ್ಲಿ ಲಾಸ್ಟ್ ಡೇಟ್ ಅನ್ನು ಕೂಡ ಏನು ಮೆನ್ಷನ್ ಮಾಡಿಲ್ಲ. ಸೊ ಹಾಗಾಗಿ ಲಾಸ್ಟ್ ಡೇಟ್ ಲಾಸ್ಟ್ ಡೇಟ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಸೊ ನೀವು ಆರಾಮಾಗಿ ಅರ್ಜಿಯನ್ನು ಸಲ್ಲಿಸಬಹುದು. ಒಂದ್ ವೇಳೆ ನಿಮ್ಗೆ ಗೊತ್ತಾಗಿಲ್ಲ ಅಂತಂದ್ರೆ ಕಾಮೆಂಟ್ ಮುಖಾಂತರ ತಿಳಿಸಿ ಅರ್ಜಿ ಸಲ್ಲಿಸೋದು ಹೇಗೆ ಅಂತ ನಾನು ನಿಮ್ಗೆ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ. ಸೊ ಹಾಗಾದ್ರೆ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಗಳು ಬೇಕಾಗುತ್ತೆ, ಅರ್ಹತೆ ಏನೇನು ಅಂತ ನೋಡೋಣ. ಮೊದಲನೇದಾಗಿ ಅರ್ಹತೆಗಳು ಏನೇನು ಅಂತ ನೋಡೋಣ. ಅರ್ಹತೆಗಳು ಸಿಂಪಲ್ ಅದೇ, ಪ್ರೈಸ್ ಮನಿಗೆ ಅರ್ಜಿ ಸಲ್ಲಿಸಬೇಕಾದ್ರೆ ಎಸ್ ಸಿ ಎಸ್ ಟಿ ವರ್ಗದವರಾಗಿರ್ಬೇಕು, ಅಂದ್ರೆ ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ಪಂಗಡದವರಾಗಿರ್ಬೇಕು. ಸೊ ಹಾಗೇನೆ ಯಾವುದೇ ಒಂದು ತರಗತಿಯಲ್ಲಿ, ಎಕ್ಸಾಂಪಲ್ಗೆ ಸೆಕೆಂಡ್ ಪಿ ಸಿ ಆಗಿರ್ಬೋದು, ಪಾಲಿಟೆಕ್ನಿಕ್ ಆಗಿರ್ಬೋದು, ಡಿಗ್ರಿ ಆಗಿರ್ಬೋದು, ಮತ್ತೆ ಎನಿ ಪೋಸ್ಟ್ ಗ್ರಾಜುಯೇಟ್ ಆಗಿರ್ಬೋದು, ಪ್ರಥಮ ಬಾರಿಗೆ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾಗಿರ್ಬೇಕು, ಅಂದ್ರೆ ಫಸ್ಟ್ ಅಟೆಂಪ್ಟ್ ಅಲ್ಲಿ ಅವರು ಪಾಸ್ ಆಗಿರ್ಬೇಕು. ನಂದು ಒಂದು ಸಬ್ಜೆಕ್ಟ್ ಬ್ಯಾಕ್ ಇತ್ತು, ನಾನು ಮತ್ತೆ ಕಟ್ಟಿ ಪಾಸ್ ಮಾಡಿದೆ, ನಾವು ಮತ್ತೆ ಅರ್ಜಿಯನ್ನು ಸಲ್ಲಿಸಬಹುದು ಅಂತ ನೀವು ಕೇಳೋದಾದ್ರೆ ಆ ರೀತಿಯಾಗಿ ಅರ್ಜಿ ಸಲ್ಲಿಸೋದಕ್ಕೆ ಆಗುದಿಲ್ಲ. ನೀವು ಫ್ರೆಶ್ ಆಗಿ ಏನು ಎಕ್ಸಾಮ್ ಅನ್ನ ಬರೀತಿರಲ್ಲ, ಪ್ರಥಮ ಬಾರಿಗೆ ಏನು ಎಕ್ಸಾಮ್ ಅನ್ನ ಬರೆದು ಪಾಸ್ ಆಗ್ತಿರಲ್ಲ, ಅದು ಯಾವುದೇ ಸೆಮ್ ಇರ್ಬೋದು, ಯಾವುದೇ ಸಬ್ಜೆಕ್ಟ್ ಇರ್ಬೋದು, ನೀವು ಎರಡನೇ ಬಾರಿ ಕಟ್ಟಿ ಪಾಸ್ ಮಾಡಿರ್ಬೋದು, ಪಾಸ್ ಮಾಡಿರಬಾರ್ದು. ಸೊ ಓಕೆನಾ? ಒಂದು ಎಕ್ಸಾಮ್ ಕಟ್ಟಿ ಅಂದ್ರೆ ಯಾವ್ದೋ ಒಂದು ಸಬ್ಜೆಕ್ಟ್ ಕೂಡ ನೀವು ಮತ್ತೆ ಎರಡನೇ ಸಾರಿ ಕಟ್ಟಿ ಬರ್ದಿದ್ರೆ, ಸೊ ಅವಾಗ್ಲೂ ಕೂಡ ನೀವು ಈ ಸ್ಕಾಲರ್ಶಿಪ್ ಗೆ ಅಂದ್ರೆ ಈ ಒಂದು ಪ್ರೈಸ್ ಮನೆಗೆ ಎಲಿಜಿಬಲ್ ಇರೋದಿಲ್ಲ. ನೀವು ಏನು ಫ್ರೆಶ್ ಆಗಿ ಬರ್ತಿರಲ್ಲ ಎಕ್ಸಾಮ್ ಅನ್ನ, ಯಾವುದೇ ಎಕ್ಸಾಮ್ ಆಗಿರ್ಬೋದು, ಎಸ್ ಎಸ್ ಜಿ ಆಗಿರ್ಬೋದು, ಪಿ ಎಸ್ ಸಿ ಆಗಿರ್ಬೋದು, ಬಿ ಕಾಮ್ ಆಗಿರ್ಬೋದು, ಸೊ ಯಾವುದೇ ಆಗಿರ್ಬೋದು, ಸೊ ಎಲ್ಲ ಒಂದು ಎಕ್ಸಾಮ್ ಅಲ್ಲಿ ಕೂಡ ನೀವು ಫ್ರೆಶ್ ಆಗಿ ಏನ್ ಬರ್ತೀರಾ, ಸೊ ಆ ಒಂದು ಸಂದರ್ಭದಲ್ಲಿ ನೀವು ಪಾಸ್ ಆಗಿರ್ಬೇಕು. ಎರಡನೇ ಸಾರಿ ಬರೆದು ನೀವು ಪಾಸ್ ಆಗಿದ್ರೆ, ಯಾವುದೇ ಒಂದು ಸಬ್ಜೆಕ್ಟ್ ಅಲ್ಲೂ ಕೂಡ ನೀವು ಎರಡನೇ ಸಾರಿ ಬರೆದು ಪಾಸ್ ಆಗಿದ್ರೆ ನೀವು ಈ ಒಂದು ಸ್ಕಾಲರ್ಶಿಪ್ ಗೆ ಎಲಿಜಿಬಲ್ ಇರೋದಿಲ್ಲ. ಸೊ ಇನ್ನು ಎರಡನೇದಾಗಿ ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ಪಂಗಡದವರಾಗಿರ್ಬೇಕು, ಅಂದ್ರೆ ಎಸ್ ಸಿ ಎಸ್ ಟಿ ವರ್ಗದವರಾಗಿರೋದು ಆಗಿರ್ಬೇಕು. ಮತ್ತೆ ಪ್ರಥಮ ದರ್ಜೆಯಲ್ಲಿ ಅಂದ್ರೆ ಫಸ್ಟ್ ಕ್ಲಾಸ್ ಅಥವಾ ಅದಕ್ಕಿಂತ ಜಾಸ್ತಿ ಪರ್ಸೆಂಟೇಜ್ ನ ನೀವು ತಗೊಂಡಿರ್ಬೇಕು. ಫಸ್ಟ್ ಕ್ಲಾಸ್ ಇದ್ರು ನಡೆಯುತ್ತೆ ಅಥವಾ ಅದಕ್ಕಿಂತ ಜಾಸ್ತಿ ಮಾರ್ಕ್ಸ್ ಇದ್ರು ಕೂಡ ನಡೆಯುತ್ತೆ. ನೆಕ್ಸ್ಟ್ ಎಲಿಜಿಬಿಲಿಟಿ, ನೆಕ್ಸ್ಟ್ ಅರ್ಹತೆ ನೋಡೋದಾದ್ರೆ 2024ರಲ್ಲಿ ಪಾಸ್ ಆಗಿರ್ಬೇಕು. ಸೆಕೆಂಡ್ ಪಿ ಸಿ ಆಗಿರ್ಬೋದು, ಎಸ್ ಎಸ್ ಎಲ್ ಸಿ ಆಗಿರ್ಬೋದು, ಯು ಜಿ ಆಗಿರ್ಬೋದು, ಪಿ ಜಿ ಆಗಿರ್ಬೋದು, ಎಲ್ಲಾ ಒಂದು ಕೋರ್ಸ್ ಅಲ್ಲೂ ಅಥವಾ ಎಲ್ಲಾ ಒಂದು ಕ್ಲಾಸ್ ಅಲ್ಲೂ ಕೂಡ ನೀವು 2024ರಲ್ಲಿ ಪಾಸ್ ಆಗಿರ್ಬೇಕು, ಅಂದ್ರೆ ಈ ವರ್ಷದಲ್ಲಿ ನೀವು ಪಾಸ್ ಆಗಿರ್ಬೇಕು. ಸೊ ಓಕೆನಾ? ಇದು ಮೂರನೇ ಅರ್ಹತೆ. ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ಏನೇನು ಬೇಕಾಗುತ್ತೆ ಅಂದ್ರೆ ಈ ಒಂದು ಸ್ಕಾಲರ್ಶಿಪ್ ಗೆ ಪ್ರೈಸ್ ಮನಿಗೆ ಅರ್ಜಿನ ಸಲ್ಲಿಸೋದಕ್ಕೆ ಅಂತ ನೋಡೋದಾದ್ರೆ, ಈ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರಿ. ಸೊ ಮುಂದಿನ ದಿನಗಳಲ್ಲಿ ನಿಮ್ಗೆ ಅಪ್ಲೈ ಮಾಡೋದು ಹೇಗೆ ಅಂತ ವಿಡಿಯೋ ಮಾಡಿ ತೋರಿಸ್ತೀನಿ, ಅವಾಗ ನೀವು ಈಸಿಯಾಗಿ ಅಪ್ಲೈ ಮಾಡಬಹುದು. ಸೊ ನೆಕ್ಸ್ಟ್ ಆಧಾರ್ ಕಾರ್ಡ್, ಇಲ್ಲಿ ಡಾಕ್ಯುಮೆಂಟ್ಸ್ ಎಲ್ಲ ಏನ್ ಬೇಕಾಗುತ್ತೆ ನೋಡೋದಾದ್ರೆ, ಆಧಾರ್ ಕಾರ್ಡ್ ಬೇಕಾಗುತ್ತೆ. ನೀವೇನಾದ್ರೂ ಎಸ್ ಎಸ್ ಎಲ್ ಸಿ ಗೆ ಅರ್ಜಿಯನ್ನು ಸಲ್ಲಿಸ್ತೀರಾ ಅಂತಿದ್ರೆ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ, ಅಥವಾ ನಿಮ್ಗೆ ಪಿ ಯು ಸಿ ಗೆ ನೀವೇನಾದ್ರೂ ಅರ್ಜಿಯನ್ನು ಪಿ ಯು ಸಿ ಪ್ರೈಸ್ ಮನಿಯನ್ನ ನೀವು ಅರ್ಜಿಯನ್ನು ಸಲ್ಲಿಸಿರಾ ಅಂತಂದ್ರೆ ನಿಮ್ಗೆ ಎಸ್ ಎಸ್ ಎಲ್ ಸಿ ಮತ್ತೆ ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ. ಮತ್ತೆ ನೀವೇನಾದ್ರೂ ಡಿಗ್ರಿಗೆ ಯಾವ್ದಾದ್ರು ಡಿಗ್ರಿಗೆ ಅರ್ಜಿಯನ್ನು ಸಲ್ಲಿಸ್ತೀರಾ ಅಂತಂದ್ರೆ ಡಿಗ್ರಿ ಮಾರ್ಕ್ಸ್ ಕಾರ್ಡ್, ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ಮತ್ತೆ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್, ಈ ಮೂರು ಮಾರ್ಕ್ಸ್ ಕಾರ್ಡ್ ಕೂಡ ಬೇಕಾಗುತ್ತೆ. ಸೊ ಓಕೆನಾ? ನೆಕ್ಸ್ಟ್ ಫೋಟೋ ಬೇಕಾಗುತ್ತೆ, ಸಿಗ್ನೇಚರ್ ಬೇಕಾಗುತ್ತೆ, ಕ್ಯಾಸ್ಟ್ ಮತ್ತೆ ಇನ್ಕಮ್ ಸರ್ಟಿಫಿಕೇಟ್ ಕಂಪಲ್ಸರಿ, ಅದು ಇರಲೇಬೇಕು, ಕ್ಯಾಸ್ಟ್ ಮತ್ತೆ ಇನ್ಕಮ್ ಸರ್ಟಿಫಿಕೇಟ್, ಮತ್ತೆ ಬ್ಯಾಂಕ್ ಡೀಟೇಲ್ಸ್, ಇಷ್ಟು ಡಾಕ್ಯುಮೆಂಟ್ಸ್ ಗಳು ಬೇಕಾಗುತ್ತೆ. ನೆಕ್ಸ್ಟ್ ಅಪ್ಲೈ ಮಾಡುವಂತ ವೆಬ್ಸೈಟ್ ಲಿಂಕ್ ಅನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಇಲ್ಲಿ ನೀವು ನೋಡ್ತಿರ್ಬೋದು. ಸೊ ಈ ರೀತಿಯಾಗಿ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ಪ್ರೋತ್ಸಾಹನ ಆನ್ಲೈನ್ ಅರ್ಜಿ ಅಂತ ಆಪ್ಷನ್ ಕಾಣ್ತಾ ಇದೆ ಅಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ರಿಜಿಸ್ಟರ್ ಅಪ್ಲೈ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ರಿಜಿಸ್ಟರ್ ಅಂತ ಒಂದು ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೀವೇನಾದ್ರೂ ಎಸ್ ಎಸ್ ಎಲ್ ಸಿ ಇನ್ನು ಕನ್ಫರ್ಮ್ ಇಲ್ಲ, ನಿಮ್ಗೆ ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೀನಿ. ಒಂದ್ ವೇಳೆ ಅಪ್ಲೈ ಮಾಡುವಂತ ಸಂದರ್ಭದಲ್ಲಿ ಎಸ್ ಎಸ್ ಎಲ್ ಸಿ ಗೆ ನೀವೇನಾದ್ರೂ ಅಪ್ಲೈ ಮಾಡಬೇಕು ಅಂತಂದ್ರೆ ಎಸ್ ಎಸ್ ಎಲ್ ಸಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಂತರ ನೀವೇನು ಪೋಸ್ಟ್ ಮೆಟ್ರಿಕ್ ಅಂತಂದ್ರೆ ನೀವು ಪಿ ಯು ಸಿ, ಡಿಪ್ಲೊಮೋ, ಯು ಜಿ, ಪಿ ಜಿ ಕೋರ್ಸ್ ಮಾಡಿ ಪಾಸ್ ಆಗಿದ್ರೆ, ಸೊ ಓಕೆನಾ, ಪಾಸ್ ಆಗಿದ್ರೆ ಸೊ ನೀವು ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅದಾದ್ಮೇಲೆ ಇಲ್ಲಿ ವ್ಯಾಲಿಡೇಟ್ ಆಧಾರ್ ಅಂತ ಒಂದು ಆಪ್ಷನ್ ಕಾಣ್ತಾ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಇದು ಈ ಕೆ ವಿ ಸಿ ಅನ್ನ ಮಾಡ್ಬೇಕಾಗುತ್ತೆ. ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಅನ್ನ ಹಾಕ್ಬೇಕಾಗುತ್ತೆ. ನಂತರ ಆಧಾರ್ ಕಾರ್ಡ್ ನಂಬರ್ ಅನ್ನ ಹಾಕಿದ ಆದ್ಮೇಲೆ ಇಲ್ಲಿ ಓ ಟಿ ಪಿ ಅಂತ ಕೇಳುತ್ತೆ. ಓ ಟಿ ಪಿ ಪಡೆಯಿರಿ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಆಧಾರ್ ಕಾರ್ಡ್ ಗೆ ಲಿಂಕ್ ಆಗಿರುವಂತಹ ಫೋನ್ ನಂಬರ್ ಗೆ ಒಂದು ಮೆಸೇಜ್ ಬರುತ್ತೆ. ಆ ಮೆಸೇಜ್ ಅಂದ್ರೆ ಸಾರಿ, ಒಂದು ಓ ಟಿ ಪಿ ಬರುತ್ತೆ. ಓ ಟಿ ಪಿ ನಂಬರ್ ಅನ್ನ ಇಲ್ಲಿ ಹಾಕಿದ್ರೆ ಇಲ್ಲಿ ಈ ಕೆ ವಿ ಸಿ ಕಂಪ್ಲೀಟ್ ಆಗುತ್ತೆ. ಸೊ ಅದಾದ್ಮೇಲೆ ಮುಂದೆ ಪ್ರೋಸೆಸ್ ಹೋಗ್ತಾ ಇರುತ್ತೆ. ಸೊ ಅವಾಗ ನೀವು ಅರ್ಜಿಯನ್ನ ಸಲ್ಲಿಸಬಹುದು. ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಸೊ ಓಕೆನಾ? ಅರ್ಜಿ ಸಲ್ಲಿಕೆ ಪ್ರಾರಂಭ ಆಗೈತೆ. ಸೊ ನೀವೇನಾದ್ರೂ ಎಸ್ ಸಿ ಎಸ್ ಟಿ ಅವರಾಗಿದ್ರೆ, ಪ್ರಥಮ ಬಾರಿಗೆ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾಗಿದ್ರೆ, ಅಂದ್ರೆ ಪಾಸ್ ಆಗಿದ್ರೆ 2024ರಲ್ಲಿ, ಸೊ ನೀವು ಪೋಸ್ಟ್ ಮೆಟ್ರಿಕ್ ಕೋರ್ಸ್ ಅನ್ನ ಕಂಪ್ಲೀಟ್
ನಿಮ್ಗೆ ಮುಂದೆ ಕನ್ಫರ್ಮ್ ಮಾಡ್ತೀನಿ ಮುಂದಿನ ವಿಡಿಯೋದಲ್ಲಿ, ಮುಂದಿನ ದಿನಗಳಲ್ಲಿ ಕನ್ಫರ್ಮ್ ಮಾಡ್ತೀನಿ. ಸೊ ಓಕೆನಾ, ಇದು ಸಮಾಜ ಕಲ್ಯಾಣ ಇಲಾಖೆ ಕಡೆಯಿಂದ ಇರುವಂತಹ ಸದ್ಯಕ್ಕೆ ಇರುವಂತಹ ಲೇಟೆಸ್ಟ್ ಅಪ್ಡೇಟ್. ಮುಂದಿನ ಅಪ್ಡೇಟ್ ಗಳನ್ನ ನಿಮ್ಗೆ ಮುಂದಿನ ದಿನಗಳಲ್ಲಿ ಅಥವಾ ಮುಂದಿನ ವಿಡಿಯೋಸ್ ಗಳಲ್ಲಿ ತಿಳಿಸ್ಕೊಡ್ತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.